जा रहे हैं, पूरे वहीं पे जा रहा हूँ। आप यहाँ पे बैठे रहिए, फॉर्म भर के आगे और सबको मिल के जल्दी से जल्दी यहाँ पे आएंगे, मिल के जाएंगे। हमारा काम है और जैसा मैं एक सिंपल लाइफ जीत आया हूँ मगर शोर शराब आके, वैसे ही जाके फॉर्म भर के आता हूँ। आप सबके प्रार्थना और सबकी दुआएं चाहिए मेरे। आप बैठे रहिए, आप यहीं पर रहिए, मैं थोड़ी जाके आ जाऊँगा। ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಜಿ, ರಾಹುಲ್ ಜಿ, ಸುರ್ಜೇವಾಲಾ ಜಿ, ಡಿ ಕೆ ಶಿವಕುಮಾರ್ ಜಿ, ಸಿ ಎಲ್ ಪಿ ಲೀಡರ್ ಸಿದ್ದರಾಮಯ್ಯ ಜಿ, ಮತ್ತು ನಮ್ಮದು ಕೆ ಪಿ ಸಿ ಸಿ ವರ್ಕಿಂಗ್ ಪ್ರೆಸಿಡೆಂಟ್ ಸತೀಶ್ ಅಣ್ಣ ಜಿ, ಸಲೀಮ್ ಅಹಮದ್ ಅವರು, ವಿಶ್ವನಾಥ್ ಅವರು ಎ ಸಿ ಸೆಕ್ರೆಟರಿ, ಅವರು ಎಲ್ಲರದು ಸಪೋರ್ಟ್ದಿಂದ ನಮಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಇಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವತ್ತು ನಾನು ನನ್ನ ನಾಮಿನೇಷನ್ ತುಂಬಂದಿನಿ ಎಲ್ಲ ಎಲ್ಲರದ್ದು ಜನತೆಗೆ, ಬೆಳಗಾವಿ ಕಣ್ಣಮ್ ನಾರ್ತ್ ಕಾನ್ಸ್ಟಿಟ್ಯೂಯನ್ಸಿಗೆ ಜನತೆಗೆ ನಾನು ಅಪೀಲ್ ಮಾಡ್ತೀನಿ, ಕಾಂಗ್ರೆಸ್ಗೆ ವೋಟ್ ಮಾಡಿ. ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದೀನಿ, ಎಲ್ಲರೂ ನನಗೆ ಸಹಾಯ ಕೊಡಿ ಅಂದರೆ ವಿನಂತಿ ಮಾಡ್ತೀನಿ. ಸಾಹೇಬರು ಹೆಂಗೆ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ, ಸತೀಶಣ್ಣ ಡಿಸ್ಟ್ರಿಕ್ಟ್ ಮಿನಿಸ್ಟರ್ದು ಸಾಹೇಬ್ದು ಶಾಸಕರೇ ಇದ್ದರು, ಆ ವೇಳೆಗೆ ಹೆಂಗೆ ಡೆವಲಪ್ಮೆಂಟ್ ಆಗಿದೆ ವಿದೌಟ್ ಒನ್ ಸಿಂಗಲ್ ನಯಾಪೈತ ಕರಪ್ಷನ್. ನಾನು ಅದ ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಹೋಗ್ತೀನಿ. ಮತ್ತು ಎಲ್ಲ ಮೀಡಿಯಾ ಅವ್ರದ್ದು ಪ್ರಿಂಟ್ ಮತ್ತು ಇಲೆಕ್ಟ್ರಾನಿಕ್ ತಮ್ಮ ಸಪೋರ್ಟ್ ಕೇಳ್ತೇನೆ, ಬಹುತ್ ಬಹುತ್ ಶುಕ್ರಿಯ. ನಮ್ಮ ತಮ್ಮ ರಾಜು ಸೇಠ್ ಸಾಹೇಬ್ ಅವರು, ತಾವು ಎಲ್ಲರೂ ನೋಡಿದ್ರಿ ಸುಮಾರು 10 ವರ್ಷ ಕೋವಿಡ್ ಕಾಲದಲ್ಲಿ ಅವ್ರ ಒಂದು ಸಂಸ್ಥೆ, ಅವ್ರ ಸಂಸ್ಥೆ ಮತ್ತು ಅವ್ರ ಟೀಮ್ ಏನು ಸೇವಾ ಮಾಡಿದ್ದಾರೆ, ಹ್ಯೂಮನ್ ಸೇವಾ ಎಲ್ಲ ಸಮಾಜ ಅದು ಪ್ರಶ್ನೆ ಇಲ್ಲ. ಎಲ್ಲ ಸಮಾಜದ್ದು ಅಂದರೆ ಔಷಧ ಕೊಡೋದು ಬೇಡ, ಎಲ್ಲ ಸಮಾಜದಲ್ಲಿ ಹೋಗಿ ಅವ್ರ ಜೊತೆ ಕುಣಿಸಿ ಅವ್ರ ದುಃಖ ಏನು ಕೇಳಿ ಆ ಫ್ರೀ ಔಷಧ ಫ್ರೀ ಆಕ್ಸಿಜನ್. ಮತ್ತು ದುರ್ದೈವಿಂದ ಯಾರು ಸತ್ತ ಅವರು ಅಂತಿಮ ಸಂಸ್ಕಾರ ಯಾವ ಜಾತಿದ ಅವ್ರು ಇರಲಿ ಅವ್ರು ಮುಂದೆ ಹೋಗಿ ದಟ್ ದೇ ಹ್ಯಾವ್ ಕಂಪ್ಲೀಟ್ಲಿ ಆದಮೇಲೆ ಎಲ್ಲಿಗೆ ಆರ್ಫನ್ಸ್ ಅದಾವೆ ಯಾರು ಒಬ್ಬರು ಡಿಸ್ಟರ್ಬ್ ಆಗಿದ್ದಾವೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಅಂತ ಅವ್ರು ಮುಂತಾದ ಒಂದು ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ಫುಲ್. ಒಂದು ಪಾರ್ಟಿದು ವಿಚಾರ ಅದು ಇರ್ತದೆ ಐಡಿಯಾಲಜಿ, ಒಂದು ಮನುಷ್ಯ ಹೆಂಗಿದ್ದಾರೆ ಅದು ತಮ್ಮ ಎಲ್ಲರಿಗೆ ಗೊತ್ತಿದೆ. ಅವ್ರಿಗೆ ಮುಂದೆ ಹೆಚ್ಚು ಪ್ರಶ್ನೆ ಕೇಳೋದು ಅರ್ಥ ಇಲ್ಲ, ಅವ್ರು ಹಂಗೆ ಇರೋ ಯಾಕಂದರೆ ಅದು ಫ್ಯಾಮಿಲಿ ಟ್ರೆಡಿಷನ್ ಇದೆ, ಆ ಒಂದು ಫ್ಯಾಮಿಲಿದಲ್ಲಿ ಟ್ರೆಡಿಷನ್ ಇರ್ತೀವಿ, ಒಂದು ಸಂಸ್ಕಾರ ಇರ್ತಾವೆ, ಆ ಸಂಸ್ಕಾರ ಅವರು ಅವರು ನಮ್ಮ ಮುಂದೆ ಅವ್ರ ಹೆಸರು ನಾನು ಪ್ರಪೋಸ್ ಮಾಡಿ. ಯಾಕಂದರೆ ಈಗ ಕಂಟಿನ್ಯೂಸ್ಲಿ ನಾವು
ಮಾಡಬೇಕಂದ್ರೆ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿರ್ತದೆ. ಫ್ರೆಶ್ ಫೇಸ್ ಇರ್ತಾವ, ಫ್ರೆಶ್ ಮಂದಿ ಇರ್ತಾವ. ನಾವೆಲ್ಲ ಎಲ್ಲರೂ ಅವ್ರ ಜೊತೆ ಇದ್ದಾರೆ. ಕ್ರಿಶ್ಚಿಯನ್ಸ್ ಹೋದಾರ, ದಲಿತ್ಸ್ ಹೋದಾರ, ಲಿಂಗಾಯತ್ಸ್ ಹೋದಾರ, ಜೈನ್ಸ್ ಹೋದಾರ, ಮುಸಲ್ಮಾನ್ಸ್ ಹೋದಾರ. ಸೊ ಹೀ ಇಸ್ ಎವ್ರಿಬಡಿಸ್ ಮ್ಯಾನ್. ಸರ್ದಾರ್ ಜಿ ಹೋದಾರ, ಹೀ ಇಸ್ ಎವ್ರಿಬಡಿಸ್ ಮ್ಯಾನ್. ಲೆಟ್ ಅಸ್ ಸಪೋರ್ಟ್ ಹಿಮ್. ಒಂದು ಬೆಳಗಾವ್, ಇದು ನಮ್ಮದು ಕರ್ಮಭೂಮಿ. ಇಲ್ಲೇ ನಮಗೆ ಸಾಕಷ್ಟು ಪ್ರೀತಿ, ಸಾಕಷ್ಟು ಲಾಭ, ಸಾಕಷ್ಟು ಶಿಕ್ಷಣ, ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಸಿ. ಈ ರಿನ್ ನಾವು ನಮ್ಮ ಫ್ಯಾಮಿಲಿ ವತಿಯಿಂದ ಆ ರಿನ್ ನಾವು ಪೇಮೆಂಟ್ ಮಾಡಬೇಕು. ಅದು ಸೇವೆ ಮಾಡಿ ಪೇಮೆಂಟ್ ಮಾಡಬೇಕು ಇಚ್ಛೆ. ಸರಿ, ಏನಿಲ್ಲ, ತಮ್ಮೆಲ್ಲರದ್ದು ಸಹಕಾರ ಬೇಕು. ತಾವು ಯಾವಾಗ ಕೊಟ್ಟರೆ ನಮ್ಮ ವಿರುದ್ಧ ನಮ್ಮ ವಿರುದ್ಧ ಏನು ಮಾತಾಡಲಿಲ್ಲ, ಯಾಕಂದರೆ ಮಾತಾಡೇನು ಮಾಡಲಿಲ್ಲ ಕೆಲಸ. ಬಿಜೆಪಿ ಅವರ ಆರೋಪದ ಬಗ್ಗೆ ನೀವೇ ಹೇಳ್ತೀರಿ ಅಂತಂದ್ರಿ. ಹಾಂ ನೋಡಿ, ಒಂದು ತಾವು ಎಲ್ಲಿನೂ ಹೋಗ್ರಿ, ಅವರು ಸತ್ತದಾಗ ಬಂದದ್ದೇ ದಂಗೆ ಬಂದಾಗ್ತಾವೆ. ಸ್ವತಃ ಹರಗೆ ಸ್ವತಃ ಬೇಕಂದರೆ ದಂಗೆ ಮಾಡೋದು ಕೆಲಸ ಅವ್ರು ಮಾಡ್ತಾರೆ. ಅದು ಏನು ಹೊಸ ಏನಿದೆ? ಇಡೀ ರಾಷ್ಟ್ರದಲ್ಲೇ, ರಾಜ್ಯದಲ್ಲೇ, ಊರಲ್ಲೇ, ಓಣಿದಲ್ಲೇ ಎಲ್ಲರೂ ಗೊತ್ತಿದೆ. ವಾಟ್ ಇಸ್ ದಿ ಬಿಗ್ ಥಿಂಗ್? ಅವ್ರ ಮೊಡದ ಅಪರಂಡಿ ಹೆಂಗೆ ಇರ್ತಿದ್ಲ ಕ್ರಿಮಿನಲ್ಸ್ದು, ಆ ಟೈಪ್ದು ಒಂದು ಮೊಡದ ಅಪರಂಡಿ ಇದೆ ಬಿ ಜೆ ಪಿದವ್ರದ್ದು. ದಂಗೆ ಮಾಡೋದು, ಡಿವೈಡ್ ಮಾಡೋದು ಸಮಾಜಕ್ಕೆ, ಸಮಾಜದಲ್ಲೇ ಬೆಂಕಿ ಹಚ್ಚೋದು, ಆಮೇಲೆ ಲಾಭ ತಗೊಳೋದು, ಆಮೇಲೆ ನೋಡಿ ಹೆಂಗೆ ಶಾಂತ ಮಾಡಿ ನಾವು ಮಾಡೋದು. ದಟ್ ಈಸ್ ದ ಬಿಹೇವಿಯರ್. ಡೋಂಟ್ ವರಿ. ಸರ್, ಈಗ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಮಿಸ್ಟರ್ ಡೆವಲಪ್ಮೆಂಟ್ ಅಂತ ಹೇಳಿದ್ದೆ ನಾನು ನಿಮ್ಮನ್ನು ಕೊಟ್ಟಿದ್ದೆ. ಈಗ ನಿಮ್ಮ ಇದು ಇಂಥ ಕೆಲಸ ಮಾಡಬೇಕಂತ ಯಾವುದಾದ್ರೂ ಬೈಕ್ ಉಳಿಸಿದ್ರೆ ನಿಮ್ಮ ಬ್ರದರ್ಗೆ? ಇಲ್ಲ ಇಲ್ಲ, ನಾನು ಹೇಳ್ತೀನಿ ತಮ್ಮ. ನೋಡಿ, ನಾವು ಒಂದು ಮಾತು, ನಾವು ಈ ಊರಲ್ಲಿ ಒಂದು ಸ್ವಲ್ಪ ರೌಂಡ್ ನೋಡಿ, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ, ಉದ್ಘಾಟನೆ ಆಗಲಿಲ್ಲ. ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದ್ವಿ, ಉದ್ಘಾಟನೆ ಆಗಲಿಲ್ಲ. ಈಗ ಪುಟ್ಟು ಯೂಸ್ ಎದುರು ಸಲವಾಗಿ ಮಾಡಿದ್ವಿ. ಬಡವರು ಮಕ್ಕಳಿಗೇನು ಅದು ಲಾಭ ಸಿಗಬೇಕು ಅವ್ರಿಗೆ. ದೊಡ್ಡ ದೊಡ್ಡ ಏನು ಗ್ರೌಂಡ್ದಲ್ಲೇ, ಕ್ಲಬ್ಸಲ್ಲೇ ಅಡ್ಮಿಷನ್ ಸಿಗಲಿ, ಫರ್ವರ್ಡ್ ಹಾಕೋದಿಲ್ಲ. ಅದಕ್ಕೆ ನಾವು ಪೂರ್ತಿ ಊರಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ, ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದ್ವಿ, ಗ್ಲಾಸ್ ಹೌಸ್ ಮಾಡಿದ್ವಿ, ಎಲ್ಲ ವಾಕಿಂಗ್ ಟ್ರ್ಯಾಕ್ಸ್ ಮಾಡಿದ್ವಿ. ಎಲ್ಲರಿಗಿಂತ ಹೆಚ್ಚು ನಾ ಇಡೀ ರಾಷ್ಟ್ರದ್ದು ಎಲ್ಲರಿಗಿಂತ ಉಚ್ಚ ಧ್ವಜ ನಾವು ಇರಂಗ ಇಲ್ಲೇ ಹಚ್ಚಿದ್ರು. ಅದು ದಿನ ಸ್ಟಾರ್ಟ್ ಅದು ಅದು ದಿನ ಕಾಣಿಸ್ಬೇಕು. ಅದು ಫಸ್ಟ್ ಇಚ್ಛೆ ಅದು. ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಸರ್. ಹಾಂ, ಈಗ ನಾವು ಸ್ವತಃ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿಯಿಂದ ಮೇಂಟೈನ್ ಮಾಡ್ತೀವಿ. ಇದು ನಮ್ಮದು ವಚನ जी. रेगुलर नॉमिनेशन जैसे ही था, सतीश साहब के साथ, फिरोज सेठ साहब के साथ, हमारे जी विष्णुनाथ साहब भी थे जो दिल्ली से आए थे, वो और शेख साहब के साथ नॉमिनेशन फिल हुआ इंडियन नेशनल कांग्रेस से, जो उनके ऑफिशियल कैंडिडेट हैं. और जो दिल्ली से और जो सभी समर्थकों से एक डिसीजन लिया गया था कि राजू सेठ साहब को नॉमिनेट करना है, उसी को आगे ले जाते हुए ये एफर्ट चल रहे हैं. हम एक बात आपको, आपके माध्यम से सबको बोलेंगे, पूरे स्टेट में बोलेंगे कि बहुत कठिन परिस्थिति है दुनिया भर में है. आज देखो, बेलगाम में कभी 40 डिग्री बेहद दिल्ली ये नहीं हुआ है. ये निष्कर्जीपना है और लीडरशिप का फेलियर है, चाहे कोई भी हो, कोई भी देश में. तो हम सब मिल करके एक नया विचार, एक अच्छी सोच, जो हमारे परदादा दादा सोचिए सोचा करते थे, हमें याद नहीं है, मगर उनकी याद करके वो कैसे सबको जोड़ के रखते थे, कैसे मिल के रहते थे, ये हम आगे हमारे बच्चों के लिए एक अच्छा बेलगाम शहर, अच्छा कर्नाटक राज्य और एक अच्छा हिंदुस्तान राष्ट्र ये बनाने की कोशिश करेंगे. एंड वी विल नॉट फेल, वी विल सक्सीड. माई सन, योर ग्रैंड सन, माई ग्रैंड सन नीड दैट टूडे. और इसीलिए हम ये कह रहे हैं आपको कि कांग्रेस पार्टी एक ही पार्टी है जो सबको गले लगा के आगे बढ़ता है, सबको गले लगा के आगे बढ़ता. अभी छोटा जो बना है ना फॉर्म भरने का, इसका विजय यात्रा पूरा गांव में बहुत बड़ा होगा, क्योंकि हर बच्चा बाहर आ जाए.
ನನ್ನ ಮಿತ್ರರು ನನ್ನ ಬಂಧು ಬಳಗದವರು ಮತ್ತೆಲ್ಲ ಸಮಾಜಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥವರು ನಮ್ಮ ಐದು ವರ್ಷ ಯಾವುದು ಏನೂ ಇದ್ದಿಲ್ಲ ಐದು ವರ್ಷದಿಂದ ಮೊದಲ ನಮ್ಮ ಕಾಂಗ್ರೆಸ್ ಪಕ್ಷ 350 ರೂಪಾಯಿ ಗ್ಯಾಸ್ ಮಾಡಿದ್ರು ಆಮೇಲೆ ಡೀಸೆಲ್ 80 ರೂಪಾಯಿ ಇತ್ತು 65 ರೂಪಾಯಿ ಪೆಟ್ರೋಲ್ ಇತ್ತು 10 ಕಿಲೋ ಅಕ್ಕಿ ಇತ್ತು ಮೋದಿ ಸರ್ಕಾರ ಬಂದಿಂದ ನಮಗೆ ಯಾವುದು ಏನೋ ಸಂತತ ಸೌಲತ್ತು ಯಾವುದು ಏನೋ ಗರಿ ಬಂದಿಗೆ ಯಾವುದು ಏನೂ ಇರುವುದಿಲ್ಲ ಅದಕ್ಕೆ ನಮಗೆ 5 ವರ್ಷದಿಂದ ತರಾಸ ಅದ ನಮಗೆ ಯಾವ ತರಾಸ ಅಂತಂದ್ರೆ ಗರೀಬ್ ಮಂದಿಗ ನಮ್ಮ ಬಂಜಾರ ಸಮಾಜ ಭಾಳ ಇದೀವಿ ರೀ 12,286 ಮಂದಿ ಇದೀವಿ ಇವತ್ತಿನ ವಿಶೇಷ ನೋಡ್ಬೇಕಂದ್ರೆ ರಾಜು ಶೆಟ್ಟು ಪೇರು ಶೆಟ್ ಅವರು ಬಂದಿಂದ ನಾವು ಮೊದಲ ಸೌಭಾಗ್ಯ ಸವಲತ್ತು ಎಲ್ಲ ಆನಂದ ಪಡುತ್ತಿದ್ದೀವಿ ಕಾಂಗ್ರೆಸ್ ಇದ್ದಾಗ ಮತ್ತು ಈಗ ಬಿಜೆಪಿ ಬಂದಿಂದ ನಮಗೆ ಅನುಭವ ಆಗಿದೆ ಯಾವುದು ಏನೋ ನಿಮ್ಮಂತಾರಿಗೆ ಒಂದು ಆಶೀರ್ವೇದನದ್ದು ಯಾವ್ದಾರು ಏನಾರೋ ನಮ್ಮ ಗರೀಬ್ ಮಂದಿಗೆ ನಿಮಗೆ ಬೆಟ್ಟ ಆಗ್ಬೇಕಂದ್ರೆ ನಮಗೆ ಯಾವುದು ಏನೂ ಅನ್ಕೊಲಿಲ್ಲ ಇವತ್ತು ಯಾವಾಗ ಎದರ್ ಸಲವಾಗಿ ಬಂದಿದ್ದೀರಿ ಇವತ್ತು ಇವತ್ತು ನಾಮಿನೇಷನ್ ಕೊಡಕ್ಕೆ ಬಂದಿವ್ರಿ ಯಾರ್ದ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಂದ ನಾಮಿನೇಷನ್ ಕೊಡಕ್ಕೆ ಬಂದಿವ್ರಿ ನಮ್ಮ ಕಾಂಗ್ರೆಸ್ ಈಗ ಇಲ್ಲ ಯಾರದಾರ ಕಾಂಗ್ರೆಸ್ಸಿಂದ ರಾಜು ಶೇಟ್ ಸಾಹೇಬ್ ಅಲ್ಲಿಂದ ನಮ್ಮ ಕಾಂಗ್ರೆಸ್ ಈಗ ಇವತ್ತು ಲಕ್ಷ್ಮಣ್ ಸವದಿ ಯಾರು ಬಂದಾರು ಅವರು ಬಂದಿದ್ದಾರೆ ಬಂದಾರು ಆಮೇಲೆ ಜಗಜಿತ್ ಶೆಟ್ಟಿನೂ ಬಂದರು ಆಮೇಲೆ ನಮ್ಮ ಯಾರು ಅನಂತ್ ಕುಮಾರ್ ಅವರು ಬಂದರು ಒಟ್ಟ ಟೋಟಲ್ ನಮ್ಮ ಕರ್ನಾಟಕದಾಗ 46 ಜನ ಬಂದರು ಬಿಜೆಪಿ ಯಾರು ಕಾಂಗ್ರೆಸ್ ನಾಗ ಬಂದರು ಅವರಿಗೂ ನಾವು ಸವಲತ್ತು ಈ ಸಲ ನಮ್ಮ ಕಾಂಗ್ರೆಸ್ ಬರ್ತೈತೆ ಅಂತೇಳಿ ನಿಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಬರೀ ಪಬ್ಲಿಕ್ ಕುಡಿದು ಬೇಡ ಕುರ್ಚಿನ ಮ್ಯಾಲೆ ಕುಂದ್ರು ಬೇಡ ಎಲ್ಲರಿಗೂ ಎಲ್ಲೆಲ್ಲಿ ನಮ್ಮ ಕಾಲನಿ ಅದಾವೋ ಅಲ್ಲಿ ದಯಮಾಡಿ ಕೈ ಮುಗೋದು ಎಲ್ಲರಿಗೂ ಕಳಕಳ ವಿನಂತಿನಿಂದ ಎಲ್ಲರಿಗೂ ಹೇಳಬೇಕು ಇವತ್ತ ಜಡಸ್ನವರು ಬರ್ತಾರೋ ಬಿಜೆಪಿಯವರು ಬರ್ತಾರೋ ಈಗ ಏನು ಮಾಡಾಕತ್ತಾರ ಸರ ನಿಮಗೆ ಖರೆ ಇವತ್ತ ನಾನು ಇವತ್ತಂತ ಹೇಳ್ತೀನಿ ಇವತ್ತು ಕಾಂಗ್ರೆಸ್ನಾಗ ಬಿಜೆಪಿಯವರು ಕಾಂಗ್ರೆಸ್ ಬಂದು ನಮ್ಮ ಇದನ್ನ ಹಾಕೊಂತಾರೋ ಶಾಲ ಆಮೇಲೆ ನಾಳೆಗ ಬಿಜೆಪಿ ಹೋಗಿಬಿಡ್ತಾರೋ 1,500 ರೂಪಾಯಿ ಕೊಟ್ಟರೆ ಬಿಜೆಪಿ ಹೋಗ್ತಾರೋ ಕುಡಿಯಾ ಕೊಟ್ಟರು ಕೊಡ್ತಾರೋ ಚಿಕನ್ ಬಿರಿಯಾನಿ ಕೊಟ್ಟರು ಹೋಗ್ತಾರೋ ಅದಕ್ಕೆ ಪ್ರತಿಯೊಂದು ಸಲ ಇವತ್ತು ರಂಜಾನ್ ಐತಿ ಎಲ್ಲ ಸಾಕ್ಷಿ ಅಳಿಗೆ ಎಲ್ಲರೂ ಸಂಪತ್ತು ಸವಲತ್ತು ಎಲ್ಲರೂ ಕಾಂಗ್ರೆಸ್ ತರಬೇಕನ್ನುವಂಥದ್ದು ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ನಾನು ಕೈ ಮುಗಿದು ಬೇಡ್ಕೊತೀನಿ